ವಾಲ್ಯೂಮ್ಸ್ ಟುಡೇ 5 ಚಾಪ್ಟರ್ 12 ಪೇಜ್ ನಂಬರ್ 191. ಈ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳು ಯಾವ ಅನುಪಾತದಲ್ಲಿ ಈ ಲೋಕದವರಿಗೆ ಅಸತ್ಯವಾಗಿಯೂ ಅದೇ ಅನುಪಾತದಲ್ಲಿ ಅವುಗಳು ಸಭೆಗೆ ಸತ್ಯವಾಗಿವೆ. ಉದಾಹರಣೆಗಾಗಿ, ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ರೋಮಾಪುರದವರಿಗೆ 8:10 ಎಂಬ ಅಪೋಸ್ತಲನ ಮಾತುಗಳು ಸಭೆಗೆ ಮಾತ್ರವೇ ಅನ್ವಯಿಸುವುದಾಗಿದೆ. ಈ ರೀತಿಯಲ್ಲಿ ಸುವಾರ್ಥ ಯುಗದಲ್ಲಿನ ವಿಶೇಷವಾದ ಮತ್ತು ವಿಶಿಷ್ಟವಾದ ಸಭೆಯ ಕರೆಯ ಪರಿಸ್ಥಿತಿಯು ಎಲ್ಲ ಮಾನವ ಜಾತಿಗೆ ಅನ್ವಯವಾಗುವ ರೀತಿಯಲ್ಲಿ ಅರ್ಥವಿವರಣೆ ಮಾಡಲಾಗಿದೆ. ಇಲ್ಲಿರುವ ಸತ್ತ ಮತ್ತು ಜೀವವುಳ್ಳ ಎಂಬ ಪದಗಳು ಸಂಬಂಧಿತ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ನಂಬಿಕೆಯ ಮೂಲಕ ದೇವರ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು ಮರಣದ ಶಿಕ್ಷೆಯಿಂದ ವಿಮುಕ್ತರಾಗಿದ್ದಾರೆಂದು ಎಣಿಸಲಾಗಿದೆ. ಇವರ ಉದ್ದೇಶ, ಅವರುಗಳು ತಮ್ಮ ಪ್ರಸ್ತುತ ದೇಹವನ್ನು ಜೀವವುಳ್ಳ ಬಲಿಯನ್ನಾಗಿ ಅರ್ಪಿಸಬಹುದಾಗಿದೆ ಮತ್ತು ಈ ಲೋಕದ ಹಕ್ಕು ಮತ್ತು ಹಿತಾಸಕ್ತಿಗಳ ಬಗ್ಗೆ ತಮ್ಮ ದೇಹವನ್ನು ಸತ್ತದ್ದೆಂದು ಎಣಿಸಿಕೊಳ್ಳಬಹುದಾಗಿದೆ. ತಮ್ಮನ್ನು ಸಹ ಇನ್ನು ಮುಂದೆ ಮಾಂಸದೇಹಧಾರಿಗಳಲ್ಲ ಅಥವಾ ಮಾನವ ವ್ಯಕ್ತಿಗಳಲ್ಲ, ಆದರೆ ತಾವು ನೂತನ ಸೃಷ್ಟಿಗಳು, ನೂತನ ಸ್ವಭಾವವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರ ವಾಗ್ದಾನದ ಮೂಲಕ ಪಡಕೊಂಡವರು ಎಂದು ಪರಿಗಣಿಸಿಕೊಳ್ಳುವುದಾಗಿದೆ. ಈ ರೀತಿಯಲ್ಲಿ ಅವರು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು ಮತ್ತು ಪವಿತ್ರಗೊಂಡು ವಿಶ್ವಾಸಿಗಳು, ಅಂದರೆ ಸಭೆ ಆಗಿದ್ದಾರೆ. ಅವರು ಕ್ರಿಸ್ತನಲ್ಲಿರುವ ವಿಶ್ವಾಸದ ಕಾರ್ಯಾಚರಣೆಯ ಮೂಲಕ ಮತ್ತು ಆತನಿಗೆ ವಿಧೇಯರಾಗುವ ಮೂಲಕ ದೇವರ ದೃಷ್ಟಿಯಲ್ಲಿ ತಮ್ಮನ್ನು ನೂತನ ಜೀವಾತ್ಮನನ್ನು ಹೊಂದಿರುವ ಎಂದು ಗ್ರಹಿಸಿಕೊಳ್ಳಬಹುದಾಗಿದೆ. ಆದರೆ ನಾವು ಸಾವು ಮತ್ತು ಜೀವ ಎಂಬ ಮೇಲಿನ ಪದಗಳು ಈ ಲೋಕದವರಿಗೆ ಉಪಯೋಗಿಸಿದ ಅದು ಸಂಪೂರ್ಣವಾಗಿ ಅನುಚಿಸಿಸುವುದೆ. ಲೋಕದವರಿಗೆ ಮಾನವ ಸ್ವಭಾವದ ಹೊರತಾಗಿ ಬೇರೆ ಯಾವುದೇ ಸ್ವಭಾವ ಇರುವುದಿಲ್ಲ. ಈ ಲೋಕದ ಯಾವುದೇ ಅರ್ಥದಲ್ಲಿ ಅವರು ಮತ್ತೆ ಜನಿಸಲ್ಪಡುವವರಲ್ಲ. ಪ್ರತಿಷ್ಠಿತರಾಗಿ ದೇವ ಜನರಿಗೆ ಅನ್ವಯಿಸುವುದನ್ನು ತಪ್ಪಾಗಿ ಈ ಲೋಕಕ್ಕೆ ಅನ್ವಯಿಸಲಾಗುತ್ತಿರುವ ಮತ್ತೊಂದು ದೇವರ ವಾಕ್ಯವೆಂದರೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. 2 ಕೊರಿಂಥ 4:7 ಎಂಬುದು ಇಲ್ಲಿ ಸಭೆಯು ಮಾತ್ರವೇ ನೂತನ ಮನಸ್ಸು, ನೂತನ ಸ್ವಭಾವಗಳೆಂಬ ನಿಕ್ಷೇಪಣೆಯನ್ನು ಹೊಂದಿರುವುದಾಗಿ ಉಲ್ಲೇಖಿಸಲಾಗಿದೆ. ಅವರಲ್ಲಿ ಈ ನಿಕ್ಷೇಪವು ಅಥವಾ ನೂತನ ಸ್ವಭಾವವು ಸತ್ತದೆಂದು ಎಣಿಸಲ್ಪಡುವ ಅದರ ಪ್ರಾಕೃತಿಕ ದೇಹದಲ್ಲಿ ಉಂಟು. ಅದನ್ನು ಇಲ್ಲಿ ಮಣ್ಣಿನ ಘಟಕ ಎಂದು ಕರೆಯಲಾಗಿದೆ. ಈ ಉದಾಹರಣೆಯು ಅದನ್ನು ಅನ್ವಯಿಸಬೇಕಾದ ವರ್ಗದವರಿಗೆ, ಅಂದರೆ ಸಭೆಯವರಿಗೆ ಸರಿಯಾಗಿದೆ. ಆದರೆ ಅದನ್ನು ಇಡೀ ಮಾನವ ಜಾತಿಗೆ ಅನ್ವಯಿಸುವುದಾದರೆ, ಪ್ರತಿಯೊಬ್ಬ ಮಾನವನು ಪರಲೋಕದ ನಿಕ್ಷೇಪವನ್ನು ಅಥವಾ ನೂತನ ಸ್ವಭಾವವನ್ನು ಹೊಂದಿದ್ದಾನೆಂದು ಮತ್ತು ಈ ರೀತಿಯಲ್ಲಿ ಪ್ರತಿಯೊಂದು ಮಾನವ ದೇಹವು ಮಣ್ಣಿನ ಘಟಕವಾಗಿ ಅಥವಾ ಅಂತಹ ನೂತನ ಸ್ವಭಾವದ ಕೋಶವಾಗಿದೆ ಎಂದು ಭಾವಿಸುವುದಾದರೆ ಅದು ಪೂರ್ಣವಾಗಿ ತಪ್ಪಾಗುತ್ತದೆ. ಈ ಲೋಕಕ್ಕೆ ಒಂದೇ ರೀತಿಯ ಸ್ವಭಾವವಿದೆ, ಅದುವೇ ಮಾನವ ಸ್ವಭಾವ. ಅದಕ್ಕೆ ನಿಕ್ಷೇಪವ ರೂಪದಲ್ಲಾಗಲಿ ಬೇರೆಯಾದ ಅರ್ಥದಲ್ಲಾಗಲಿ ನೂತನ ಸ್ವಭಾವದಲ್ಲಿಲ್ಲ. ಅದು ಯಾವ ವಾಗ್ದಾನಗಳನ್ನು ಎಂದಿಗೂ ಪಡೆದಿರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ದೇವರ ವಾಗ್ದಾನಕ್ಕನುಸಾರವಾಗಿ ಮಾನವರಿಗೆ ಎಂದಿಗಾದರೂ ಮುಕ್ತವಾಗಿರುವ ಅತ್ಯಂತ ಉನ್ನತವಾದ ಹೆಬ್ಬಾಯಿಕೆ ಎಂದರೆ ಪುನರ್ವಶ. ಏದೆನ್ ತೋಟದಲ್ಲಿ ಕಳಕೊಂಡಿದ್ದು ಕಲ್ವಾರಿಯಲ್ಲಿ ಪುನಃ ಪಡಕೊಂಡ ಮಾನವ ಸ್ವಭಾವದ ಪೂರ್ಣವಾದ ಸಂಪೂರ್ಣತೆಯ ಪುನಃಸ್ಥಾಪಿಸುವಿಕೆ. ಅಪೋಸ್ತಲರ ಕೃತ್ಯಗಳು 3:19-23. ಅದೇ ರೀತಿಯಲ್ಲಿ ನೂತನ ಒಡಂಬಡಿಕೆಗಳಲ್ಲಿರುವ ಮಾನವ ಜಾತಿಗೆ ಸಾಮಾನ್ಯವಾಗಿ ಅನ್ವಯವಾಗದಿರುವ, ಆದರೆ ಕೇವಲ ಪ್ರತಿಷ್ಠೆಗೊಂಡವರಿಗಾಗಿ, ಪವಿತ್ರಾತ್ಮನಿಂದ ನೂತನ ಸ್ವಭಾವದ ಆತ್ಮಕ್ಕಾಗಿ ಪಡಕೊಂಡವರಿಗೆ ಮಾತ್ರವೇ ಅನ್ವಯವಾಗುವ ಲೆಕ್ಕವಿಲ್ಲದಷ್ಟು ಹೇಳಿಕೆಗಳ ಮೇಲೆ ಚರ್ಚಿಸಬಹುದು. ಅಪೋಸ್ತಲನು ತನ್ನ ಪತ್ರಿಕೆಗಳ ಪ್ರಾರಂಭದಲ್ಲಿ ಅಭಿನಂದಿಸುವ ಮಾತುಗಳನ್ನು ಜಾಗರೂಕತೆಯಿಂದ ಗಮನಿಸುವುದು ಪ್ರಯೋಜನಕಾರಿಯಾಗಿದೆ. ಅನೇಕರು ಭಾವಿಸುವಂತಹ ಎಲ್ಲ ಮಾನವರಿಗೂ ಸಾಮಾನ್ಯವಾಗಿ ಅನ್ವಯವಾಗುವ ರೀತಿಯಲ್ಲಿ ಅವುಗಳು ಸಂಬೋಧಿಸಲ್ಪಟ್ಟಿಲ್ಲ
ಆದರೆ ಸಭೆಗೆ ದೇವ ಭಕ್ತರಿಗೆ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರನ್ನು ಮಾತ್ರವೇ ಸಂಬೋಧಿಸಲ್ಪಟ್ಟಿದೆ. ಆದುದರಿಂದ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದೇನೆಂದರೆ ಮಾನವನೆಂದರೆ ಏನು ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ಚರ್ಚಿಸುವಾಗ ನಾವು ಸಭೆ ಎಂದರೆ ಏನು, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ಎಂದರೇನು, ಅಥವಾ ಸಭೆಯು ಈಗಾಗಲೇ ಪಡಕೊಂಡಿದ್ದು ಮೊದಲನೆಯ ಪುನರುತ್ಥಾನದಲ್ಲಿ ಭಾಗಿಗಳಾಗಿರುವ ಆತ್ಮಿಕ ಸ್ವಭಾವವೆಂದರೆ ಏನು ಎಂಬುದನ್ನು ಚರ್ಚಿಸುವುದಿಲ್ಲವೆಂದು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ನಾವು ಮೊದಲನೆಯ ಆದಾಮನ ಮತ್ತು ಆತನ ಮಕ್ಕಳ ಬಗ್ಗೆ ಚರ್ಚಿಸುತ್ತಿದ್ದೇವೆ. ನಾವು ಒಂದು ಜನಾಂಗದವರಾಗಿ ಸ್ವಭಾವತಃ ಯಾರು ಮತ್ತು ಏನಾಗಿದ್ದೇವೆ, ಮಾನವ ಎಂದರೇನು, ಈ ರೀತಿಯಲ್ಲಿ ಮಾನವನು ಪತನಗೊಂಡದ್ದು ಹೇಗೆ ಮತ್ತು ಯಾಕೆ, ಆತನು ಯಾವುದೇ ಬಿದ್ದು ಹೋಗಿದ್ದಾನೆ, ಇವುಗಳ ಮೂಲಕ ಮಾನವನು ವಿಮೋಚನೆ ಹೊಂದಿದ್ದಾನೆ ಮತ್ತು ಆತನು ಯಾವುದಕ್ಕೆ ಪುನಃಸ್ಥಾಪಿಸಲ್ಪಟ್ಟಿದ್ದಾನೆ ಮತ್ತು ಇವುಗಳಿಗೆ ಸಂಬಂಧಿತ ವಿಷಯಗಳ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.